ಸಿ ಆರ್ ಡಿಗೆ ಸರ್ಕಾರ ಒಪ್ಪಿಸಿದ್ದು ಮತ್ತು ತುರ್ತು ಕೋರ್ಟಿನ ಮೂಲಕ ಬೇಗ ಆಗಬೇಕು ಅಂತನ್ನುವಂಥದ್ದು ಕೂಡ ಕಾನೂನು ಕಾರ್ಯದರ್ಶಿಗೆ ಸರ್ಕಾರ ಲೆಟರ್ ಕಳಿಸಿದ್ದು ಸ್ವಾಗತ ಮಾಡ್ತಾಯಿದ್ದೀನಿ ನಾನು ಇದರಲ್ಲಿ ಭಾಳ ದೊಡ್ಡ ಚೌಕಾಸಿ ಆಗಲಿ ಅಥವಾ ಇನ್ನೇನು ಮಾಡುವಂಥದ್ದೇನಿಲ್ಲ ಭಾಳ ವ್ಯವಸ್ಥಿತವಾಗಿ ಆದಂಥ ಘಟನೆ ಇದು ಸೊ ಇದು ಹೇಳ್ಕೊಂಡು ಹೋಗುವಂಥದ್ದೇನಿಲ್ಲ ಕೊಲೆ ಆಗಿದೆ ಕೊಲೆಗಡಕ್ಕೆ ನನ್ನ ಬಂಧನ ಮಾಡಿದ್ದಾರೆ ಆದರೆ ಒಂದು ಭಾಳ ಗಂಭೀರವಾಗಿ ತಗೊಳ್ಬೇಕಾದಂತಂದರೆ ಈ ಲವ್ ಜಿಹಾದ್ ಅನ್ನುವಂಥ ಏನು ಒಂದು ಈ ಶಬ್ದದ ಹಿಂದೆ ಭಾಳ ದೊಡ್ಡ ಒಂದು ಷಡ್ಯಂತ್ರ ಕುತಂತ್ರ ಯೋಜನೆ ಯೋಚನೆಗಳು ಇವೇನಿದಾವಲ್ಲ ಇವು ತನಿಖೆ ಆಗಬೇಕು ಟು ದಿ ಎಂಡ್ ಆಗಬೇಕು ಆವಾಗ ಮಾತ್ರ ಇದಕ್ಕೆ ಎಲ್ಲೋ ಕೊನೆ ಬರುತ್ತೆ ಇಲ್ಲಾದರೆ ಮೇಲಿಂದ ಮೇಲೆ ಈ ರೀತಿಯ ಘಟನೆಗಳು ನಡೆದೇ ನಡೀತವೆ ಈ ಮಾನಸಿಕತೆ ಇದೆಯಲ್ಲ ಇದು ಸೊ ಈ ಮಾನಸಿಕತೆ ಎಲ್ಲಿಂದ ಯಾರಿಂದ ಇದೆ ಅದು ಭಾಳ ಮಹತ್ವದ್ದು ಅಂತನ್ನೋದು ನಾನು ಹೇಳ್ತಾ ಇದ್ದೀನಿ ಇದರ ಈಗಾಗಲೇ ನೇಹನ್ ತಂದೆಯವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದರ ಹಿಂದೆ ಜನ ಇದ್ದಾರೆ ಅಂತನ್ನೋದು ಅದಕ್ಕೆ ಗೈಡ್ ಮಾಡಿದವರು ಕರ್ಕೊಂಡು ಹೋದವರು ಅದು ತೋರಿಸ್ತಾ ಇರುವಂಥವರು ಎಲ್ಲ ಇದ್ದಾರೆ ಅಂತನ್ನುವಂಥದ್ದು ಅವ್ರನ್ನ ಇನ್ನೂವರೆಗೆ ಯಾರನ್ನೂ ಬಂಧಿಸಿಲ್ಲ ಸೊ ಆ ಅದು ಪ್ರಕ್ರಿಯೆ ಆಗಬೇಕು ಇನ್ನು ಇವತ್ತಿನ ಒಂದು ಸಿ ಐ ಡಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಇದೇ ಬಿಗಿಯಾಗಿ ಹಿಡ್ಕೊಂಡು ನಮ್ಮ ಪೋಲೀಸ್ ಡಿಪಾರ್ಟ್ಮೆಂಟ್ ಅತ್ಯಂತ ಸಮರ್ಥವಾಗಿರುವಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ನಾ ನಾನು ಕರ್ನಾಟಕದ ಪೊಲೀಸ್ ಡಿಪಾರ್ಟ್ಮೆಂಟ್ ಭಾಳ ಸಮರ್ಥವಾಗಿರುವಂಥದ್ದು ರಾಜಕೀಯ ವ್ಯಕ್ತಿಗಳ ಒತ್ತಡದಿಂದ ದಾರಿ ತಪ್ಪಿಸ್ತಾರಷ್ಟೇ ವಿನಃ ಇವು ನಮ್ಮಲ್ಲಿರುವಂಥ ಡಿಪಾರ್ಟ್ಮೆಂಟ್ ಭಾಳ ಸಮರ್ಥವಾಗಿದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಅವ್ರ ಮೇಲೆ ಪೂರ್ಣ ವಿಶ್ವಾಸವಿಟ್ಟು ಅವ್ರನ್ನ ಕೈ ಕಟ್ಟದೆ ಯಾವುದೇ ಹೇಳಿಕೆ ಕೊಡದೆ ಪೂರ್ಣ ಬಿಡಿ ಕೈ ಬಿಡಿ ಅವ್ರನ್ನ ಮಾ ಮಾಡೋಕ್ಕೆ ನೂರಕ್ಕೆ ನೂರು ಹೇಳ್ತೀನಿ ಅವರು ಯಶಸ್ವಿಯಾಗಿ ಅದನ್ನು ಮಾಡಿ ತೋರಿಸುವಂಥದ್ದು ಇದೆ ಆದರೆ ದುರ್ದೈವ ರಾಜಕೀಯ ಬೇರೆ ಬೇರೆ ರೀತಿಯ ಒತ್ತಡಗಳು ಇವರು ವೋಟ್ ಬ್ಯಾಂಕು ಮುಸ್ಲಿಮ್ ಓಲೈಕೆ ಈ ಎಲ್ಲ ಹಿನ್ನೆಲೆಯಲ್ಲಿ ಬೇರೆ ಬೇರೆ ರೀತಿಯ ಆ್ಯಂಗಲ್ನಲ್ಲಿ ತೊಗೊಳ್ತಾ ಹೋಗುತ್ತೆ ಇನ್ನು ನಾನು ಹೇಳೋದು ಈ ಈ ಸಂಬಂಧಪಟ್ಟಂಥ ಇದರನ್ನು ಅವರು ಒಬ್ ಒಬ್ಬರು ಯಾರೋ ಮಿನಿಸ್ಟ್ರ್ ಹೇಳಿಕೆ ಕೊಟ್ಟಿದ್ದಾರೆ ಅವರು ಯಾರ್ದೋ ಒತ್ತಡ ಮೇಲೆ ನೇಹಾನ್ ಅವರು ಏನೇನೋ ಹೇಳ್ತಾ ಇದ್ದಾರೆ ಒತ್ತಡ ಅಲ್ಲ ಸ್ವಾಮಿ ಮಗಳನ್ನು ಕಳ್ಕೊಂಡಿದ್ದಾರೆ ಅವರು ಇರುವಂಥ ಒಬ್ಬಳೇ ಮಗಳನ್ನು ಕಳ್ಕೊಂಡಿದ್ದಾರೆ ಆ ವೇದನೆ ಇದೆ ಆ ರೋಧನೆ ಇದೆ ಒಳಗಡೆ ಇರುವಂಥದ್ದು ಅದು ಅದು ನೋವಿದೆಯಲ್ಲ ಆ ನೋವಿನಿಂದ ಹೇಳ್ತಾ ಇದ್ದಾರೆ ಯಾರೋ ಯಾವುದೋ ಒಂದು ಪಕ್ಷ ಯಾವುದೋ ಒಂದು ಸಂಘಟನೆ ಇದರಿಂದ ಅಲ್ಲ ನಿಮ್ಮ ನಿಮ್ಮ ಯಾರು ಯಾರು ಹೇಳಿಕೆ ಕೊಟ್ಟಂಥವರು ಮನೆಯಲ್ಲಿ ಈ ರೀತಿ ಘಟನೆ ಆಗಿದ್ದರೆ ನೀವೇನು ಮಾಡ್ತಾಯಿದ್ರಿ ಅಂತ ಅನ್ನೋದು ಯೋಚನೆ ಮಾಡಿ ಸುಮ್ಮನೆ ಏನೇನೋ ಆಪಾದನೆ ಮಾಡುವಂಥದ್ದು ಈಗ ರಿವರ್ಸ್ ಹೊಡಿತಾ ಇದೆ ಅದಕ್ಕೆ ಅದನ್ನು ತಪ್ಸೋ ಸಲುವಾಗಿ ಮತ್ತೆ ಈ ನೊಂದಂಥ ಕುಟುಂಬದ ಮೇಲೆ ಆರೋಪ ಮಾಡುವಂಥದ್ದನ್ನು ನಿಲ್ಲಿಸಬೇಕು ಅಂತ ಹೇಳ್ತೀನಿ ಇದು ಭಾಳ ವಿಚಿತ್ರವಾಗಿ ನಿಮ್ಮ ಮಾತುಗಳನ್ನು ಹೇಳುವಂಥ ಪ್ರಕ್ರಿಯೆ ನಡೀತಾ ಇದೆಯಲ್ಲ ಇದು ಸರಿಯಲ್ಲ ಇದು ಸೊ ಈ ಹಿನ್ನೆಲೆಯಲ್ಲಿ ಲವ್ ಜಿಹಾದ್ ಅಂತನ್ನುವಂಥದ್ದು ನಾ ಭಾಳ ಆಳವಾಗಿ ಹೋಗಿದೆ ಈ ಘಟನೆ ಇನ್ನೂ ಇನ್ನೂ ನಡೀತಾ ಇದೆ ನಿನ್ನೆನೇ ಒಂದು ಮತ್ತೆ ಘಟನೆ ಆಗಿದೆ ಅವನು ಜೇಬ್ನಲ್ಲಿ ಚಾಕು ಹಿಡ್ಕೊಂಡೇ ಇದು ನಮ್ಮ ಕಾರ್ಯಕರ್ತರು ಹೋಗಿದ್ದರಿಂದ ಅವಳು ಬಚಾವಾದ್ಲು ಎಫ್ ಐ ಆರ್ ಆಗಿದೆ ಅಂದರೆ ಇನ್ನೂ ಅವ್ ಅವರು ಅವ್ರ ಮಾನಸಿಕತೆ ಏನಿದೆ ಅಂತ ಅನ್ನೋದು ನಿನ್ನೆ ಘಟನೆ ನೋಡಿದರೆ ಗೊತ್ತಾಗತ್ತೆ ಹೆದರಿಕೆನೇ ಇಲ್ಲ ಭಯನೇ ಇಲ್ಲ ಏನು ಬೇಕಾದ ಮಾಡ್ಬೋದು ಅಂತನ್ನುವಂಥ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಷ್ಟು ಸಾವಿರಾರು ಜನ ಇರುವಂಥದ್ದು ಇದರೊಳಗಡೆ ಹೋಗ್ತಾನೆ ಅವನಿಗೆ ಧೈರ್ಯ ಎಲ್ಲಿಂದ ಬಂತು ಟ್ರೈನಿಂಗ್ ಯಾರು ಕೊಟ್ಟರು ಯಾವ ರೀತಿ ಹೊಡಿಬೇಕು ಅಂತ ಅನ್ನೋದು ಕೂಡ ಅವ್ನಿಗೆ ಗೊತ್ತಾಯಿತು ಹದಿನಾಲ್ಕು ಬಾರಿ ಹೊಡಿಬೇಕು ಅಂತಂದರೆ ಅದು ಟ್ರೈನ್ಡ್ ವ್ಯಕ್ತಿನೇ ಅವನು ಟ್ರೈನಿಂಗ್ ಕೊಟ್ಟಂಥ ವ್ಯಕ್ತಿನೇ ನಾನು ಹೇಳೋದು ಸಿ ಐ ಡಿ ಅವರು ಇದನ್ನು ಇದನ್ನು ತನಿಖೆ ಮಾಡಬೇಕು ಇದು ಇದು ಆಗಬೇಕಾಗಿತ್ತು ಇನ್ನೊಂದು ಇದರಲ್ಲಿ ಅವನು ಮೊಬೈಲ್ ಸೀಸ್ ಆದ ರಾತ್ರಿನೇ ಅದರ ಒಳಗಡೆಗೆಯಿಂದ ಹೊರಗೆ ಬರುತ್ತೆ ಅಂತಂದರೆ ಹಾಗಾದರೆ ಸರ್ಕಾರ ವ್ಯವಸ್ಥಿತವಾಗಿ ಬದನ ಮಾಡಬೇಕಾಗಿದೆ ದಿಕ್ಕು ತಪ್ಪಿಸ್ಬೇಕಾಗಿದೆ ಅದಕ್ಕೆ ಆ ರೀತಿ ಬೇರೆ ಬೇರೆ ರೀತಿ ಅವರ ಮೊಬೈಲ್ ಒಳಗೆ ಇದ್ದಿದ್ದು ಅವ್ರ ಪ್ರೀತಿ ಇತ್ತು ಅದಿತ್ತು ಇದಿತ್ತು ಅಂತನ್ನುವಂಥದ್ದನ್ನು ಬಿಡ್ತಾ ಇದ್ದಾರೆ ಸೊ ಈಗ ಅದನ್ನು ಯಾರು ಬಿಡ್ತಾ ಇದ್ದಾರೆ ಅವರನ್ನೂ ಕೂಡ ಬಂಧನ ಮಾಡಬೇಕು ಅವರನ್ನು ಅರೆಸ್ಟ್ ಮಾಡಬೇಕಾಗಾದರೆ ಸೊ ಅವರು ಅವರು ಇದನ್ನು ವ್ಯವಸ್ಥಿತವಾಗಿ ಪ್ರಸಾರ ಮಾಡ್ತಾ ಇದ್ದಾರೆ ಪ್ರಚಾರ ಮಾಡ್ತಾ ಇದ್ದಾರೆ ಅಂತನ್ನುವಂಥದ್ದಾಗತ್ತೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ